हेलो हेलो, वेलकम टू इक्विटी शेयर चैनल में स्वागत करता हूँ। स्वागत, एलू स्वागत मातनी। नान टॉपिक तक टॉपिक यहाँ भारत हेवी इलेक्ट्रॉनिक्स लिमिटेड कंपनिया तकनी। फस्ट इवि फंडमेंटली अनालिसिस कंपनी ऐन केस इू ಎಲೆಕ್ಟ್ರಿಕಲ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುತ್ತೆ, ಇಂಡಿಯನ್ ಡಿಫೆನ್ಸ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾಯಿದೆ ಅಂದರೆ ಎಲೆಕ್ಟ್ರಿಕಲ್ಸ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದರಲ್ಲಿ ಇದು ಇಂಡಿಯನ್ ಗೌರ್ಮೆಂಟ್ ಕಂಪನಿಯಾಗಿದೆ. ಇದು ಮ್ಯಾನುಫ್ಯಾಕ್ಚರ್ ಮಾಡೋದರಲ್ಲಿ ತುಂಬ ಫೋಕಸ್ ಮಾಡ್ತಾಯಿದೆ. ಓಕೆನಾ, ಈ ಕಂಪನೀಸ್ನ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಇದು ಪವರ್ ಜನ್ರೇಷನ್ ಇರ್ಬೋದು, ಪವರ್ ಜನ್ರೇಷನ್ ಇಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದೆ. ಅಂದರೆ ಫಾರ್ ಎಕ್ಸಾಂಪಲ್ಲು ನಮ್ಮದು ರೂರಲ್ ವರ್ಲ್ಡ್ ಮುಖಾಂತರ ತೊಗೋಬೋದು ಅಂತಂದರೆ ಲೈಕ್ ಪವರ್ ರಿಲೇಟೆಡ್ ಆಗಿ ಟಿ ಸಿ ಇರ್ಬೋದು, ಟಿ ಸಿ ಇನ್ಸ್ಟಾಲೇಷನ್ಸ್ ಇರ್ಬೋದು, ಮತ್ತು ಅದಕ್ಕೆ ಬೇಕಾದಂಥ ಇಕ್ವಿಪ್ಮೆಂಟ್ಗಳು ಇದನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದು ಭಾರತ್ ಹೆವಿ ಎಲೆಕ್ಟ್ರಿಕ್ಸ್ ಲಿಮಿಟೆಡ್ ಅಂತೇಳಿ. ಈ ಕಂಪನಿಯ ಶೇರುಗಳು ತುಂಬ ಡಿಮ್ಯಾಂಡಿಂಗ್ ಬರುತ್ತೆ ನೆಕ್ಸ್ಟ್ ಫ್ಯೂಚರ್ಸಲ್ಲಿ. ರೀಸನ್ ಏನಪ್ಪ ಅಂದರೆ ಸಿಂಪಲ್ ರೀಸನ್ಸು ಏನಕ್ಕಂದರೆ ನೆಕ್ಸ್ಟು ಇಂಡಿಯಾದವರು ಎಲ್ಲ ರೀತಿಯಾಗಿ ಎಲ್ಲಿಗೆ ಜಾಸ್ತಿ ಡಿಫೆಂಡ್ ಮಾಡ್ತಿದ್ದಾರೆ. ರೀಸನ್ ಫಾರ್ ಎಕ್ಸಾಂಪಲ್, ಹೈವೇದಲ್ಲಿ ಎಲೆಕ್ಟ್ರಿಕಲ್ ಕಾರ್ಸ್ಗಳು ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಬೇಕಾಗಿರೋಂಥದ್ದು ಏನು, ಎಲೆಕ್ಟ್ರಿಕಲ್ ರಿಲೇಟೆಡ್ ಆಗಿ ಇಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಯಾರು, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಕಂಪನಿ. ಸೊ ಈ ಕಂಪನಿ ನಿಮಗೆ ಫ್ಯೂಚರಲ್ಲಿ ಮಲ್ಟಿ ಬ್ಯಾಗರ್ ಆಗೋದರಲ್ಲಿ ಸಂಶಯನೇ ಇಲ್ಲ. ಮಿನಿಮಮ್ 2,000-3,000 ಶೇರ್ಸ್ಗಳು ಹೋಗೋ ಅಪ್ಪರ್ ಸರ್ಕ್ಯೂಟಲ್ಲಿ ಹೋಗೋಕ್ಕೆ ತುಂಬ ಸ್ಪೀಡಲ್ಲಿ ಹೋಗುತ್ತೆ. ಇದರಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟು ಮತ್ತು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟು ತುಂಬ ಹೈಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಈ ಕಂಪ್ನಿಗೆ. ಈ ಕಂಪ್ನಿಯ ಡೀಟೇಲ್ಸ್ಗಳನ್ನು ನೀವು ನೋಡ್ಕೋಬೋದು. ಗೌರ್ಮೆಂಟ್ ಆಫ್ ಇಂಡಿಯಾದವರು ಮೇನ್ಲಿ ಫೋಕಸ್ ಮಾಡ್ತಿರೋದು ಯು ವಿ ಸೆಕ್ಟರ್ಗೆ. ಓಕೆ, ತುಂಬ ಯು ವಿ ಸೆಕ್ಟರ್ಗಳಿಗೆ ತುಂಬ ಹೆವಿಯಾಗಿ ಫೋಕಸ್ ಮಾಡ್ತಿದ್ದಾರೆ. ಸೊ ಈ ಫೋಕಸಿಂದ ಏನಾಗುತ್ತಂದರೆ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಿಕಲ್ ವೆಹಿಕಲ್ಸು, ಪೆಟ್ರೋಲಿಯಮ್ಗಿಂತಲೂ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳು ತುಂಬ ಬರ್ತಾ ಹೋಗುತ್ತೆ, ಎಲ್ಲ ಸೆಕ್ಟರ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಆವಾಗ ಇದ್ರದ ಶೇರ್ಸ್ಗಳು ಕೂಡ ಅಷ್ಟೇ ಡಿಮ್ಯಾಂಡಾಗಿ ಹೋಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, 67 ಟ್ರಿಲಿಯನ್ಸ್ ಟ್ರಿಲಿಯನ್ಸ್ ಇದೆ. ಅಷ್ಟು ಮಾರ್ಕೆಟ್ ಕ್ಯಾಪ್ ಇದೆ. ಹೈಯೆಸ್ಟ್ ಹೋಗಿದ್ದು ಎಷ್ಟು ಎಷ್ಟಕ್ಕೆ ಹೋಗಿದ್ದು 1.99 ಇನ್ 52 ವೀಕ್ಸಲ್ಲಿ. ಲೋಯೆಸ್ಟ್ ಅಂದರೆ 62 66 ರುಪೀಸ್. ಯಾವಾಗ ಐ ಥಿಂಕ್ ದಿಸ್ ಲಾಸ್ಟ್ ಇಯರಲ್ಲಿ ಫಾರ್ ಒನ್ ಇಯರ್ ಬ್ಯಾಕ್ ಸೈಡ್ ಹೋಗಿದರೆ ಈ ಶೇರ್ ವ್ಯಾಲ್ಯೂ ಎಷ್ಟಿದೆ, ಜಸ್ಟ್ 63 64 ರುಪೀಸ್ ಇದೆ. ಒನ್ ಇಯರಲ್ಲಿ ನಮಗೆ 140% ರಿಟರ್ನ್ ಕೊಟ್ಟಿದೆ. 140% ರಿಟರ್ನ್ ಕೊಟ್ಟಿರೋ ಶೇರ್ ಇದು. ಓಕೆ, ಹಾಗೆ ನಮ್ಮ ಇಂಡಿಯನ್ಸ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಅದೇ ರೀತಿಯಾಗಿ ಈ ಕಂಪ್ನೀಸಲ್ಲಿ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಲಾಟ್ ಆಫ್ ಪ್ರಾಜೆಕ್ಟ್ಗಳು ಇದರಲ್ಲಿ ಅಂಡರಲ್ಲಿ ಇದ್ದೇವೆ. ಓಕೆನಾ, ಹೇಗೆ ಹೆಚ್ ಎಲ್ ನೀವು ಎಕ್ಸಾಂಪಲ್ನಾಗ ತೊಗೊಂಡ್ರೆ ಹೆಚ್ ಎಲ್ಲು ಹೇಗಿತ್ತು, ಲೋ ಓಯೆಸ್ಟ್ ಆಗಿ ಇವಾಗೆಲ್ಲ ಹೆಂಗೆ ಹೋಗಿದೆ, 2,000-3,000ವರೆಗೂ ಹೋಗಿದೆ, ರೀಚ್ ಆಗಿದೆ. ಸೊ ಈ ಕಂಪ್ನೀಸಲ್ಲೇ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆ ಗೆಳೆಯ, ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಪ್ಲೀಸ್ ಲೈಕ್ ಆಗಿದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಅಂತ ಹೇಳ್ತೀನಿ. ಥ್ಯಾಂಕ್ಸ್.